ವೀರ ಅಭಿಮನ್ಯು ಪ್ರಶ್ನೆ ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಪ್ರಶ್ನೆ ಎರಡು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತರು ಪ್ರಶ್ನೆ ಮೂರು ಅಭಿಮನ್ಯುವಿನ ತಂದೆ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆ ಹೆಸರು ಅರ್ಜುನ ಪ್ರಶ್ನೆ ನಾಲ್ಕು ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೆ ಪಾಂಡವರಿಗೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದೇದು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತವಾಗಿರುವ ಉತ್ತರ ಯಾರು ಹೇಳಿದರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ಎರಡು ನಿನ್ನನ್ನು ಪಡದೆ ಪಡೆದ ನಾವೇ ಧನ್ಯರು ಉತ್ತರ ಯಾರು ಹೇಳಿದರು ಧರ್ಮರಾಯ ಯಾರಿಗೆ ಅಭಿಮನ್ಯುವಿಗೆ ಮೂರು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಬೇದಿಸುವೆಯಾ ಉತ್ತರ ಯಾರು ಹೇಳಿದರು ಸುಭದ್ರ ಯಾರಿಗೆ ಅಭಿಮನ್ಯುವಿಗೆ ಹೊಂದಿಸಿ ಬರೆಯಿರಿ ಸುಭದ್ರೆ ಅಭಿಮನ್ಯುವಿನ ತಾಯಿ ಉತ್ತರೇ ಅಭಿಮನ್ಯುವಿನ ಹೆಂಡತಿ ಸುಮಿತ್ರಾ ಅಭಿಮನ್ಯುವಿನ ಸಾರ್ಥಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಧರ್ಮರಾಯ ಜಯದ್ರಪ್ಪ ಭೀಮಸೇನ್ ಅರ್ಜುನ್ ಉತ್ತರ ಜಯದ್ರಥ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧ ಕುಖ್ಯಾತ ಸೂರ್ಯ ರವಿ ಆರ್ಯ ದಿನಕರ ಉತ್ತರ ಆರ್ಯ ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಉತ್ತರ ಶಕುನಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಒಂದೇದು ಸಂದೇಹ ಧರ್ಮರಾಯನು ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ಸಂದೇಹ ಪಡುವನು ಜಯಶಾಲಿ ಸುಭದ್ರೆ ಅಭಿಮನ್ಯುವಿಗೆ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ ಎಂದು ಹರಿಸುವಳು ನಮಸ್ಕರಿಸು ಅಭಿಮನ್ಯು ಯುದ್ಧಕ್ಕೆ ಹೋಗುವ ಮುನ್ನ ತಾಯಿಗೆ ನಮಸ್ಕರಿಸುವನು ನಾಲ್ಕು ವೀರಾವೇಶ ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಉತ್ತರ ಕುರುಕ್ಷೇತ್ರದಲ್ಲಿ ಹನ್ನೆರಡು ದಿನ ದ್ರೋಣಾಚಾರ್ಯರು ಚಕ್ರೀವ ರಚಿಸಿದರು ಹನ್ನೆರಡನೇ ದಿನ ದ್ರೋಣಾಚಾರ್ಯರು ಚಕ್ರವನ್ನು ರಚಿಸಿದರು ಕೃಷ್ಣ ಬಲರಾಮ್ ಮತ್ತು ಅರ್ಜುನನ್ನು ಬಿಟ್ಟರೆ ಚಕ್ರವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು ಉತ್ತರ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಅರ್ಜುನನ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶೈಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಿಸಿದಳು ಮೂರು ಪ್ರಶ್ನೆ ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶೈಲಿಯಾಗಿ ಹಿಂತಿರುಗುತ್ತೇನೆ ಧರೆಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನ ಪಡಿಸಿದನು ಪ್ರಶ್ನೆ ನಾಲ್ಕು ಅಭಿಮನ್ಯು ಸಾರ್ಥಿಯನ್ನು ಕುರಿತು ಏನು ಹೇಳಿದನು ಉತ್ತರ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರಿವಾದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರ್ಥಿಯನ್ನು ಕುರಿತು ಹೇಳಿದನು ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳಗಳಲ್ಲಿ ಲೇಖನ ಚಿಹ್ನೆ ಹಾಕಿ ಹೂ ದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಕೆಂಪು ಗುಲಾಬಿ ಕಣ್ಮನೆ ಸೆಳೆಯುತ್ತಿದೆ ಏನಿದು ಶಬ್ದ ಓಹು ಸಂಪಿಗೆ ಕಂಪಿಗೆ ದುಂಬಿಗಳು ಜಿಂಗರಿಸುತ್ತಿವೆ ಮಲ್ಲಿಗೆ ಜಾಜಿ ಸುಗಂಧ ರಾಜ ಸೂರ್ಯಕಾಂತಿ ಚೆಂಡು ಹೂ ಹಬ್ಬ ಬಗೆ ಬಗೆ ಹೂಗಳ ಲೋಕವೇ ಇಲ್ಲಿವೆ ಉತ್ತರ ಹೂ ದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಕೆಂಪು ಗುಲಾಬಿ ಕಣ್ಮಣ್ಣು ಸೆಳೆಯುತ್ತಿದೆ ಏನಿದು ಶಬ್ದ ಓಹೋ ಸಂಪಿಗೆ ಕಂಪಿಗೆ ದುಂಬಿಗಳು ಚಿಂಗೆಸ್ತಿ ಮಲ್ಲಿಗೆ ಜಾಜಿ ಸುಗಂಧ ರಾಜ ಸೂರ್ಯಕಾಂತಿ ಚಂಡು ಹೂ ಹಬ್ಬ ಬಗೆ ಬಗೆಯ ಹೂಗಳು ಲೋಕವೇ ಇಲ್ಲಿದೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ನೀವು ಪ್ಲಸ್ ಏಕೆ ನೀವೇಕೆ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಚೊಟ್ಟುದ್ದ ಹುಡುಗಿ ಮಾರುದ್ದ ಜಡೆ ಉತ್ತರ ಮಲ್ಲಿಗೆ ಹೂ ಚಿಕ್ಕ ಬೋರನಿಗೆ ಬಲಗಲ್ಲಿ ಕತ್ತಿ ಬದನೆಕಾಯಿ ಒಂಟಿಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಬೆಂಡಿಕಾಯಿ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಕೌರವ ಪಾಂಡವರ ಹೆಸರುಗಳನ್ನು ಅವಳನ್ನು ಕಂಡುಹಿಡಿದನ್ನು ನಿನ್ನ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಚೇಂದ್ರತ ಕರ್ಣ ಧರ್ಮರಾಯ ಗಾಂಧಾರಿ ಶಕುನಿ ಪಾಂಡವರ ಪಟ್ಟಿ ಧರ್ಮರಾಯ ಭೀಮ ಅರ್ಜುನ ಅಭಿಮನ್ಯು ಉತ್ತರೆ ಕೌರವರ ಪಟ್ಟಿಯಲ್ಲಿ ದುರ್ಯೋಧನ ಕರ್ಣ ಶಂಕುವಿನ ಗಾಂಧಾರಿ ಜಯದ್ರಥ ಬಳಕೆ ಚಟುವಟಿಕೆ ಮಾದರಿಯಂತೆ ಪೌರಾಣಿಕ ವೀರಬಾಲಕರ ಪರಿಚಯವನ್ನು ಮಾಡಿ ಮಾದರಿ ಲವಕುಶ ರಾಮ್ ಸೀತೆಯ ಒಳಗೆ ಮಕ್ಕಳು ರಾಮ ಲಕ್ಷ್ಮಣನು ಸೋಲಿಸಿದ ವೀರಬಾಲಕರು ಉತ್ತರ ಏಕಲವ್ಯ ಕಾಡಿನ ವೇಡರ ಕುಲದ ಹದಿಹರಿಯದ ತರುಣ ದ್ರೋಣರ ಮಣ್ಣಿನ ಮೂರ್ತಿ ರಚಿಸಿ ಬಿಲ್ವಿದ್ದೆ ಕೌಶಲ್ಯ ಬೆಳೆಸಿಕೊಂಡ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬರಳನ್ನು ಕಾಣಿಕೆಯಾಗಿ ಕೊಟ್ಟ ವೀರಬಾಲಕ ಪ್ರಿರಣ್ಯಕಶಿನ ಮಗ ಭಗವಾನ್ ನಾರಾಯಣ ಭಕ್ತ ತಂದೆಯೊಂದಿಗೆ ದೇವರ ಕುರಿತು ವಿವಾದ ಮಾಡಿದ ಹರಿಭಕ್ತ ಬಬ್ರುವಾಹನ ಇವನು ಮಧ್ಯಮ ಪಾಂಡವ ಅರ್ಜುನನ ಮಗ ಮಣಿಪುರದ ರಾಜ್ಕುಮಾರಿ ಚಿತ್ರಾಂಗದ ಅರ್ಜುನ್ ಮತ್ತು ಚಿತ್ರಾಂಗದೆಯ ಗಾಂಧರ್ವತಿಯ ರೀತಿ ವಿವಾಹವಾಗಿದ್ದರು ಮಹಾಭಾರತ ಯುದ್ಧ ನಂತರ ಪಾಂಡವರು ಅಶ್ವಮೇಧ ಯಾಗದ ಕುದುರೆಯನ್ನು ಬಂಧಿಸಿ ಅರ್ಜುನ್ ಹೋರಾಡಿ ಸ್ವಂತ ತಂದೆಯ ವಿರುದ್ಧವೇ ಜಯ ಸಾಧಿಸಿದ ವೀರ ಬಬ್ರುವಾಹನ ಯೋಚಿಸಿ ಬರೆಯಿರಿ ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಉತ್ತರ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ ಏಕೆಂದರೆ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿದ್ದಾಗ ಪಾಂಡವರಿಗೂ ಕೌರವರಿಗೂ ಬಿಲ್ಲು ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಅರ್ಜುನನ ಮಗ ಅಭಿಮನ್ಯು ತಂದೆ ಅನುಸ್ ಲ್ಲಿ ತಾನೇ ಆ ಚಕ್ರವನ್ನು ವೇದಿಸಿ ಹೋರಾಡುತ್ತೇನೆ ಎಂಬ ಭರವಸೆಯನ್ನು ಅಸಹಾಯಕರಾಗಿ ಕುಳಿತ ತನ್ನ ದೊಡ್ಡಪ್ಪ ಧರ್ಮರಾಯ ಹಾಗೂ ಭೀಮ ಅವರಿಗೆ ಹೇಳುತ್ತಾನೆ ಅದರಂತೆ ಧೈರ್ಯಶಾಲಿಯಾಗಿ ವೀರಾವೇಶದಿಂದ ಚಕ್ರವನ್ನು ವೇದಿಸಿ ಒಳಹಕ್ಕು ಶೌರ್ಯದಿಂದ ಹೋರಾಡುತ್ತಾನೆ ಅವನ ವೀರಾವೇಶ ಕೌರವರೇ ತತ್ತರಿಸಿ ಮೋಸದ ತಂತ್ರ ಹೂಡಿ ಕೌರವರು ಅಭಿಮನ್ಯುವಿನ ಬೆನ್ನ ಹಿಂದಿನಿಂದ ದಾಳಿಯನ್ನು ನಡೆಸಿ ಕೈಯನ್ನು ಕತ್ತರಿಸಿಬಿಡುತ್ತಾರೆ ಆದರೂ ಮೃತಗಿಡದ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುತ್ತಾನೆ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೀ ಉತ್ತರ ನಾನು ಧರ್ಮರಾಯನಾಗಿದ್ದರೆ ದ್ರೋಣಾಚಾರ್ಯರು ರಚಿಸಿದ ಚಕ್ರವದಲ್ಲಿ ಹೋರಾಡಲು ಅಭಿಮನ್ಯುವಿನನ್ನು ಕಳುಹಿಸುತ್ತಿರಲಿಲ್ಲ ಸಂಶಸ್ ಭಕ್ತರೆಂದರೆ ರಾಕ್ಷಸರನ್ನು ಎದುರಿಸಲು ಹೋದ ಅರ್ಜುನ್ ಶ್ರೀಕೃಷ್ಣ ಹಾಗೂ ಬಲರಾಮ್ ಇವರ ಮರಳಿ ಬರುವರೆಗೂ ಕಾಯುತ್ತಿದ್ದೆ ನಂತರ ಚಕ್ರವ ಭೇದಿಸುವ ವಿಚಾರ ಮಾಡುತ್ತಿದ್ದೆ ದಾರಿಯು ಗುರುತಿಸಿ ಹಂಪಿ ಶಿವಮೊಗ್ಗ ಬಿಜಾಪುರ್ मैसूर मैसूर बेंगलोर थैंक यू फॉर् वाचिंग एंड सब्सक्राइब एक्सपर्ट कर अकाडमी सैनिक स्कूल मदलगेट हाँ तरह अभिमन नगर विजयपुर एक्सपर्ट अकाडमी अडमिशन ओपन समर वेकेशन क्लास अंड रेगुला क्लास क्लास टेन्थ कर्नाड मीडियम क्लास टेन्त इंग्ली मीडियम पीएसी पेकेंड आर्ट्स कामर्स सैंस पी एमबी नईंथ ए सवेंथ सिक्त कोचिंग कोचिंग क्लास कोचिंग अवेलेबल इन कर एकेडमी सो मोर इनफर्मेशन एंड एड्रेस एंड इन्क्वायरी क्लिक फॉर यूट्यूब एक्सपर्ट कर एकेडमी विजयपुर एक्सपर्ट कर एकेडमी सैनिक स्कूल बंद तरूड तरोड़ नगर विजयपुर